नमस्कार स्नेहितरे पैथॉन वीडियो दल्ली लिस्ट के मल्टिपल रेफरेंसेस ओके लिस्ट हेगे वर्क आगुत्ते अंत तिळिसिकोड्ता इदीनि अंद्रे कॉन्सेप्ट नोडि लिस्ट हैविंग मल्टिपल रेफरेंसेस अंद्रे एनु इल्ल ओंदु लिस्ट ना डिक्लेर माड्कोंडिदीनि अदे लिस्ट गेने इन्नु तुंबा वेरियबल्स गळन्न रेफर माड्तीनि ओके सो निमगे अदन्न अर्थ माड्सतीनि नोडि इल्ली ओंदु लिस्ट ना डिक्लेर माड्कोंडिदीनि LST अंत ओके अदरोळगडे टोटल 5 ऐटम्स इदे 1 2 3 4 5 अंत इंटीजर्स डेटा गळन्न स्टोर माडिदीनि ओके ಅದಾದ್ಮೇಲೆ ABC ಅಂತ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಳ್ತಾ ಇದೀನಿ ನೋಡಬಹುದು ಓಕೆ ABC ಅಂತ ಒಂದು ವೇರಿಯಬಲ್ ಗೆ ಯಾವ ಒಂದು ಲಿಸ್ಟ್ ನ ಸೇರ್ ಮಾಡ್ತಾ ಇದೀನಿ ಅಂದ್ರೆ ಇದೇ ಲಿಸ್ಟ್ ಸೇಮ್ ಲಿಸ್ಟ್ ನೇ ನಾನು ಏನು ಮಾಡ್ತಾ ಇದೀನಿ ರೆಫರ್ ಮಾಡ್ತಾ ಇದೀನಿ ಅಂದ್ರೆ ಇದು ಹೇಗೆ ಆಕ್ಚುಲ್ ವರ್ಕ್ ಆಗುತ್ತೆ ಅಂದ್ರೆ ಈ ABC ಇದೆಯಲ್ವಾ ಸೋ ಇದು ಕೂಡ ಸೇಮ್ ಈ ಪ್ರಿಂಟ್ ಮಾಡಿದ್ರೆ ಇದೇ ಲಿಸ್ಟ್ ನ ನನಗೆ ಡಿಸ್ಪ್ಲೇ ಮಾಡುತ್ತೆ ಓಕೆ ಅದನ್ನ ನಾವು ಚೆಕ್ ಔಟ್ ಮಾಡೋಣ ಈಗ ಫಸ್ಟ್ ರನ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಅವಾಗ ಗೊತ್ತಾಗುತ್ತೆ ಸೋ ಇದಿಷ್ಟ ಏನು ಮಾಡ್ತೀನಿ कमेंट मीन फस्ट रन ओके नान ये रीतिया औटपुट ना ओके सो औटपुट जस्ट प्रिंट स्टेटमेंट यूज मीनि ओके सो प्रिंट फस्ट LST डिस्प्ले LSTL गोत्तागुत्ते ओके नेक्स्ट प्रिंट ओके प्रिंट ABC ना डिस्प्ले नोडी एरडरल्लू सेम वैल्यूस ओके सो एरडरल्लू सेम वैल्यूस नानु ओंदु स्वल्प चेंजेस ना मार्तीनि ಇವಾಗ ನೋಡಿ ಇಲ್ಲಿರೋ ಹಾಗೇನೇ ಇವಾಗ ನಾನು ಈ ಲಿಸ್ಟಿಗೆ ABC ಅನ್ನೋ ಲಿಸ್ಟಿಗೆನೆ ಒಂದು ವ್ಯಾಲ್ಯೂನ ಆಡ್ ಮಾಡ್ತೀನಿ ಆಡ್ ಮಾಡೋದು ಹೇಗೆ ಮಾಡ್ತೀರಾ ಅಪೆಂಡ್ ಮೆಥಡ್ ಯೂಸ್ ಮಾಡಬೇಕಲ್ವಾ ಸೋ ಅಪೆಂಡ್ ಮೆಥಡ್ ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ಅಲ್ಲಿ ಸಿಗುತ್ತೆ ನೋಡಿ ಪೈಥಾನ್ ಪ್ರೋಗ್ರಾಮಿಂಗ್ ಪ್ಲೇಲಿಸ್ಟ್ ಅಲ್ಲಿ ಓಕೆ ಸೋ ಇವಾಗ ಇದಕ್ಕೆ ನಾನು 6 ವೇರಿಯಬಲ್ ನ ಸಾರಿ 6 ಐಟಮ್ ನ ಆಡ್ ಮಾಡ್ತಾ ಇದೀನಿ ಓಕೆ ಆಡ್ ಆಯ್ತು ಇವಾಗ ನಾನು ಪ್ರಿಂಟ್ ಮಾಡ್ತೀನಿ ಯಾವ ಮೆಥಡ್ ನ ಪ್ರಿಂಟ್ ಮಾಡ್ತೀನಿ ಅಂದ್ರೆ ಇಲ್ಲಿರೋ ಮೇಲ್ಗಡೆ ಇರೋದನ್ನೇ ನೋಡಿ ಇಲ್ಲೇ ಜಸ್ಟ್ ಪ್ರಿಂಟ್ ಮಾಡ್ತೀನಿ ನೋಡಿ ಇವಾಗ 6 ಆಡ್ ಆಗಿದೆ ಅಲ್ವಾ ಬಟ್ ಈಗ ಒರಿಜಿನಲ್ ಲಿಸ್ಟ್ ಗೆ ಏನಾಗಿದೆ ಅಂತ ಚೆಕ್ ಮಾಡೋಣ ನೋಡಿ ಅಲ್ಲೂ ಕೂಡ ಏನಾಗಿರುತ್ತೆ ಒರಿಜಿನಲ್ ಲಿಸ್ಟ್ ಅಲ್ಲೂ ಕೂಡ ಚೇಂಜಸ್ ಆಗಿರುತ್ತೆ ಸೋ ಈ ಮಲ್ಟಿಪಲ್ ರೆಫರೆನ್ಸಸ್ ಇರೋದರ ಕಾರಣನೇ ನಾವು ಈಗ ಒಂದು ಡ್ಯೂಪ್ಲಿಕೇಟ್ ಲಿಸ್ಟ್ ಅನ್ನು ನಾನು ಏನಾದರೂ ಚೇಂಜಸ್ ಮಾಡಿದ್ರೆ ಒರಿಜಿನಲ್ ಲಿಸ್ಟ್ ಕೂಡ ಚೇಂಜ್ ಆಗ್ತಾ ಇದೆ ಓಕೆ ನಿಮಗೆ ಮಲ್ಟಿಪಲ್ ರೆಫರೆನ್ಸ್ ನ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಅಡ್ವಾಂಟೇಜ್ ಏನು ಅಂತ ಗೊತ್ತಾಗ್ತಿದೆ ಅನ್ಕೊಳ್ತೀನಿ ಓಕೆ ಹೇಗೆ ಅಡ್ವಾಂಟೇಜ್ ಇದೆಯೋ ಹಾಗೆ ಡಿಸ್ಅಡ್ವಾಂಟೇಜ್ ಇದೆ ಓಕೆ ಸೋ ABC ಅಂತ ಒಂದು ಇಲ್ಲನು ಸೆಪರೇಟ್ ಲಿಸ್ಟ್ ನ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿ ಅಡ್ವಾಂಟೇಜ್ ಏನಂದ್ರೆ ಮೆಮೊರಿನ ಉಳಿಸುತ್ತೆ ಅಷ್ಟೇ ಅಡ್ವಾಂಟೇಜ್ ಏನಂದ್ರೆ ಮೆಮೊರಿನ ಉಳಿಸುತ್ತೆ ಯಾಕಂದ್ರೆ ನೋಡಿ ಇಲ್ಲಿ ABC ಅನ್ನೋದಕ್ಕೆ ನಾನು ಇನ್ನೊಂದು ಲಿಸ್ಟ್ ನ 1 2 3 4 5 ಅಂತ ನೇನಾದರೂ ಡಿಕ್ಲೇರ್ ಮಾಡ್ಕೊಂಡ್ರೆ ಅವಾಗ ಮೆಮೊರಿ ಲಾಸ್ ಆಗ್ತಿತ್ತು ನನಗೆ ಇದೆ ಲಿಸ್ಟ್ ಬೇಕಿತ್ತು ಅಂದ್ರೆ ಬಟ್ ಇವಾಗ ನಾನು ಇಲ್ಲಿರೋ ಲಿಸ್ಟ್ ಗೆನೆ ನಾನು ಏನು ಮಾಡ್ತಾ ಇದೀನಿ ಅಂದ್ರೆ ರೆಫರೆನ್ಸ್ ಕೊಡ್ತಾ ಇದೀನಿ ಅಂದ್ರೆ ಇದರ ಇಲ್ಲಿರೋ ಇದು LST ಅಲ್ಲಿ ಏನು ಸ್ಟೋರ್ ಆಗಿದೆ ಅಥವಾ ಲೊಕೇಶನ್ ಏನಿದೆ ಅದೇ ಲೊಕೇಶನ್ ABC ಗೂ ಅಪ್ಲೈ ಆಗುತ್ತೆ ಅಷ್ಟೇ ಗೊತ್ತಾಯ್ತಲ್ವಾ ಈ ಲಿಸ್ಟಿನ ಲೊಕೇಶನ್ ಸ್ಟೋರ್ ಆಗಿರುತ್ತಲ್ವಾ LST ಅಲ್ಲಿ ಅದೇ ಲೊಕೇಶನ್ ABC ಗೂ ಬಂದು ABC ಕೂಡ ಯೂಸ್ ಮಾಡ್ಕೊಳ್ಳುತ್ತೆ ಅವಾಗ ಮೆಮೊರಿ ಎಷ್ಟು ಕೊಂಡು ಉಳಿಯುತ್ತೆ ಮೆಮೊರಿ ಉಳಿಯುತ್ತೆ ಬಟ್ ನೋಡಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ನಾನು ABC ಅನ್ನೋ ಲಿಸ್ಟ್ ಏನಿದೆ ಈಗ ಫಸ್ಟ್ ಗೆ ಏನು ಮಾಡಿದೆ ನಾನು ರೆಫರೆನ್ಸ್ ಮಾಡ್ಕೊಂಡೆ ಬಟ್ ABC ಜೊತೆಗೆ ನಾನು ಏನಾದರೂ ಪ್ರೊಸೆಸ್ ಮಾಡಕ ಹೋದ್ರೆ ಓಕೆ ಏನಾದರೂ ಆಪರೇಷನ್ಸ್ ನ ಓಕೆ ಸಿಂಪಲ್ ಆಪರೇಷನ್ಸ್ ಅಡಿಷನ್ಸ್ ಮೈನಸ್ ಸಬ್ಸ್ಟ್ರಾಕ್ಷನ್ ಪರ್ಸೆಂಟೇಜ್ ಏನೋ ಒಂದು ಮಾಡಕ ಹೋದ್ರೆ ಅದು ಒರಿಜಿನಲ್ ಲಿಸ್ಟ್ ಏನಿದೆ ಅಲ್ಲೂ ಕೂಡ ನನಗೆ ಏನಾಗ್ತಾ ಇದೆ ಚೇಂಜಸ್ ಆಗ್ತಾ ಇದೆ ಓಕೆ ಒರಿಜಿನಲ್ ಲಿಸ್ಟ್ ಅಲ್ಲೂ ಕೂಡ ನನಗೆ ಚೇಂಜಸ್ ಆಗ್ತಾ ಇದೆ ಓಕೆ ಸೋ ನಿಮಗೆ ಲಿಸ್ಟ್ ಹ್ಯಾವಿಂಗ್ ಮಲ್ಟಿಪಲ್ ರೆಫರೆನ್ಸಸ್ ಇರೋದ್ರಿಂದ ಏನೇನ್ ಅಡ್ವಾಂಟೇಜ್ ಏನೇನ್ ಡಿಸ್ಅಡ್ವಾಂಟೇಜ್ ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ ಓಕೆ ಸೋ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಸೋ ಎರಡೇ ಕಾನ್ಸೆಪ್ಟ್ ಬರೋದು ನೋಡಿ ಅಡ್ವಾಂಟೇಜ್ ಒಂದು ಮತ್ತೆ ಡಿಸ್ಅಡ್ವಾಂಟೇಜ್ ಒಂದು ಸೋ ಓಕೆ ಸೋ ಲಿಸ್ಟಸ್ ಹ್ಯಾವಿಂಗ್ ಇಂದ್ರ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಿಮಗೆ ಮೆಮೊರಿನ ಕಡಿಮೆ ಮಾಡಬಹುದು ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಒರಿಜಿನಲ್ ಲಿಸ್ಟ್ ಕೂಡ ಚೇಂಜ್ ಆಗುತ್ತೆ ಓಕೆ ಸೋ ಇದಕ್ಕೆ ಒಂದು ಸಿಂಪಲ್ ಆದ ಸೊಲ್ಯೂಷನ್ ಕೂಡ ಇದೆ ಒರಿಜಿನಲ್ ಲಿಸ್ಟ್ ನ ನಾನು ಚೇಂಜ್ ಮಾಡ್ದಿತ್ತಿ ಇಲ್ಲಿ ಈ ಲಿಸ್ಟ್ ನೇ ಸೇಮ್ ಆಗಿ ಯೂಸ್ ಮಾಡಬಹುದು ಓಕೆ ಈ ಲಿಸ್ಟ್ ನ ನಾನು ABC ಅಲ್ಲಿ ಯೂಸ್ ಮಾಡ್ತೀನಿ ಬಟ್ ABC ಅಲ್ಲಿ ಆಪರೇಷನ್ಸ್ ಏನಾದ್ರು ಮಾಡಿದ್ರೆ ಅದು ಒರಿಜಿನಲ್ ಲಿಸ್ಟ್ ಚೇಂಜ್ ಆಗೋದಿಲ್ಲ ಓಕೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಸೋ ಈ ಒಂದು ವಿಡಿಯೋದಲ್ಲಿ ಇಷ್ಟನೇ ತಿಳ್ಕೊಡಿ ಲಿಸ್ಟ್ ಹ್ಯಾವಿಂಗ್ ಮಲ್ಟಿಪಲ್ ರೆಫರೆನ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಓಕೆ ಸೋ ಮತ್ತೊಂದು ಇನ್ನೊಂದು ವಿಷಯ ತಿಳಿಸೋದು ಮರೆತು ಹೋಯ್ತು ಓಕೆ ಇವಾಗ ಜಸ್ಟ್ ನಾನು ಎರಡನೇ ಲಿಸ್ಟಿಂಗ್ ಮಾತ್ರ ಆಡ್ ಮಾಡಿದೆ ಅಲ್ವಾ ಇವಾಗ ನಾನು LST ಅನ್ನೋ ಒಂದು ಲಿಸ್ಟ್ ಗೂ ಕೂಡ ಆಡ್ ಮಾಡ್ತೀನಿ ವ್ಯಾಲ್ಯೂಸ್ ನ
ಓಕೆ ಎಲ್ ಎಸ್ ಟಿ ಅನ್ನೋ ಲಿಸ್ಟಿಗೂ ಕೂಡ ವ್ಯಾಲ್ಯೂಸ್ ನ ಆ್ಯಡ್ ಮಾಡಿ ಏಯ್ಟ್ ಅನ್ನ ಸಾರಿ ಸೆವೆನ್ ಆ್ಯಡ್ ಮಾಡ್ಬೇಕಿತ್ತಲ್ವ ಸೆವೆನ್ ಆ್ಯಡ್ ಮಾಡ್ತೀನಿ. ಇವಾಗ ನಾನು ಫಸ್ಟ್ ಎಲ್ ಎಸ್ ಟಿನ ಡಿಸ್ಪ್ಲೇ ಮಾಡ್ತೀನಿ ನೋಡಿ, ಸೆವೆನ್ ಆ್ಯಡ್ ಆಗಿದೆ. ಎ ಬಿ ಸಿ ಏನಾಗಿದೆ ನೋಡಿ, ಎ ಬಿ ಸಿ ಕೂಡ ಸೆವೆನ್ ಆಗಿದೆ. ಓಕೆ, ಸೊ ಏನಂದ್ರೆ ಇವಾಗ ಒಂದೇ ಲಿಸ್ಟಿಗೆ ರೆಫರೆನ್ಸ್ ನ ಕೊಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಯಾವ ಲಿಸ್ಟಿಗೆನೆ ನಾನು ಏನಾದ್ರು ಆಪರೇಷನ್ಸ್ ಮಾಡಿದ್ರು ಎರಡು ಲಿಸ್ಟ್ ಅಲ್ಲೂ ಕೂಡ ಸೇಮ್ ವ್ಯಾಲ್ಯೂಸ್ ಡಿಫ್ರೆಂಟ್ ಆಗಿ ಸೇಮ್ ವ್ಯಾಲ್ಯೂಸ್ ನಮಗೆ ತೋರಿಸ್ತಾ ಇರತ್ತೆ ಅಷ್ಟೇ, ಗೊತ್ತಾಯ್ತಲ್ವಾ. ಬಟ್ ಇದಕ್ಕೆ ಸಿಂಪಲ್ ಆದಂತ ಹ್ಯಾಕ್ ಇದೆ, ಪ್ಲೀಸ್ ನೀವು ನೆಕ್ಸ್ಟ್ ವಿಡಿಯೋನ ನೋಡಿ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದಿಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಸೊ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಲಿಸ್ಟ್ ಹ್ಯಾವಿಂಗ್ ಮಲ್ಟಿಪಲ್ ರೆಫರೆನ್ಸಸ್. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ನಲ್ಲಿ, ಓಕೆ, ನಮ್ಮ ಸಿ ಆರ್ ಟೆಕ್ ಅನ್ನೋ ಚಾನಲ್ನಲ್ಲಿ ನೀವು ಪ್ಲೇಲಿಸ್ಟ್ ನೇ ಆಕ್ಸೆಸ್ ಮಾಡ್ತಿಲ್ಲ ಅಂದ್ರೆ, ಓಕೆ, ಪ್ಲೇಲಿಸ್ಟ್ ಪೈಥಾನ್ ಪ್ಲೇಲಿಸ್ಟ್ ಅಂತ ಒಂದು ಪ್ಲೇಲಿಸ್ಟ್ ನೇ ಸಪರೇಟ್ ಆಗಿ ಕ್ರಿಯೇಟ್ ಮಾಡಿದೀವಿ. ಟೋಟಲ್ ಆಗಿ ಇದರಲ್ಲಿ ಮ್ಯಾಕ್ಸಿಮಮ್ ವಿಡಿಯೋಸ್ ಅಪ್ಲೋಡ್ ಆಗಿದೆ, 28 ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ. ಓಕೆ, ಸೊ 28 ಡೈಲಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ. ನೀವು ಅದನ್ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ಪ್ಲೀಸ್ ಈ ಪ್ಲೇಲಿಸ್ಟ್ ನ ಸೇವ್ ಮಾಡ್ಕೊಳ್ಳಿ. ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಫ್ರಮ್ ಸ್ಕ್ರಾಚ್ ಕನ್ನಡದಲ್ಲಿ ಹೇಳ್ಕೊಟ್ಟಿದೀವಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ನಿಮಗೆ ಪೈಥಾನ್ ಸ್ಟಾರ್ಟ್ ಆಗಿ ಅರ್ಥನೇ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದೊಂದು ಕೋರ್ಸ್ ನ ಯಾವ ರಿಲೇಟೆಡ್ ಆಗಿ ಮಾಡಿರೋದು ಅಂದ್ರೆ ನೀವು ಮೆಷಿನ್ ಲರ್ನಿಂಗ್ ಅಥವಾ ಡೇಟಾ ಸೈನ್ಸ್ ಕಲಿಬೇಕು ಅಂತ ಇದ್ರೆ ಅವರಿಗೆ ಸಿಂಪಲ್ ಆಗಿ ಈಸಿ ಆಗಿರ್ಲಿ ಅನ್ನೋದು ಉದ್ದೇಶದಿಂದ ಮಾಡ್ತಿರೋದು. ಓಕೆ, ಯಾವರೇ ಕೂಡ ಯಾವ ಸ್ಟೂಡೆಂಟ್ ಕೂಡ ಇದನ್ನ ಆಕ್ಸೆಸ್ ಮಾಡಿ ನೋಡ್ಕೊಂಡು ಚೆನ್ನಾಗಿ ಕಲಿಬಹುದು. ಓಕೆ, ನಿಮಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಯಾವಾಗ್ಲೂ ರೆಡಿ ಇರ್ತೀವಿ. ಓಕೆ, ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ಇದು ಕನ್ನಡ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಗ್ರೂಪ್ಗಳ ಅಥವಾ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳ ಜೊತೆಗೆ ಶೇರ್ ಮಾಡಿ, ಅವಾಗ ಅದರಲ್ಲಿ ಯಾರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಯಾರು ಪ್ರೋಗ್ರಾಮಿಂಗ್ ಕಲಿಯೋರಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಟೋಟಲ್ ಆಗಿ ಇಲ್ಲಿವರೆಗೂ 38 ವಿಡಿಯೋಸ್ ಅಪ್ಲೋಡ್ ಆಗಿದೆ, ಈ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ, 39 ಆಗುತ್ತೆ. ಓಕೆ, ಅದನ್ನು ಕೂಡ ನೀವು ಇದ್ರ ಮೂಲಕ ನೋಡ್ಕೊಳ್ಬಹುದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ, ಪೀಸ್.